ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಈ ಕಾರ್ಯಕ್ರಮವನ್ನು ಆಲಿಸುವ ಸರ್ವರಿಗೂ ನಮಸ್ಕಾರಗಳು. ನವೆಂಬರ್ 28 ಗುರುವಾರ, ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಶಿಷ್ಯರಿಗೆ ಹೀಗೆಂದರು, ಜೆರೂಸಲೇಮ್ ಪಟ್ಟಣವನ್ನು ಸೈನ್ಯಗಳು ಸುತ್ತುಗಟ್ಟುತ್ತಿರುವುದನ್ನು ನೀವು ಕಾಣುವಾಗ ಅದರ ವಿನಾಶ ಸಮೀಪಿಸಿದೆ ಎಂದು ತಿಳಿದುಕೊಳ್ಳಿ. ಆಗ ಜುದೇಯದಲ್ಲಿರುವವರು ಬೆಟ್ಟ ಗುಡ್ಡಗಳಿಗೆ ಓಡಿಹೋಗಲಿ, ಪಟ್ಟಣದಲ್ಲಿರುವವರು ಅಲ್ಲಿಂದ ಹೊರಟು ಹೋಗಲಿ, ಹಳ್ಳಿಗಾಡಿನಲ್ಲಿರುವವರು ಪಟ್ಟಣಕ್ಕೆ ಬರದಿರಲಿ, ಏಕೆಂದರೆ ದಂಡನೆಯ ಕಾಲ ಅದು. ಅದನ್ನು ಕುರಿತು ಪವಿತ್ರ ಗ್ರಂಥದಲ್ಲಿ ಬರೆದಿರುವುದೆಲ್ಲ ಆಗ ನೆರವೇರಬೇಕು. ಅಯ್ಯೋ, ಆ ದಿನಗಳಲ್ಲಿ ಗರ್ಭಿಣಿಯರ ಮತ್ತು ಹಾಲುಡಿಸುವ ತಾಯಂದಿರ ಗೋಳೇನು! ಆ ನಾಡು ಮಹಾವಿಪತ್ತಿಗೆ ಈಡಾಗುವುದು, ಈ ಜನತೆ ದೈವ ಕೋಪಕ್ಕೆ ಗುರಿಯಾಗುವುದು. ಕೆಲವರು ಕತ್ತಿಯ ಬಾಯಿಗೆ ತುತ್ತಾಗುವರು, ಮತ್ತೆ ಕೆಲವರು ಬಂಧಿತರಾಗಿ ದೇಶ ದೇಶಗಳಿಗೆ ಕೊಂಡೊಯ್ಯಲಾಗುವುದು. ಅನ್ಯ ದೇಶೀಯರು ತಮ್ಮ ಕಾಲಾವಧಿಯ ತನಕ ಜೆರೂಸಲೇಮನ್ನು ತುಳಿದು ಹಾಕುವರು. ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ವಿಚಿತ್ರ ಸೂಚನೆಗಳು ಕಾಣಿಸಿಕೊಳ್ಳುವು. ಮರೆಯುವ ತಾರೆಗಳ ಹಾಗೂ ಬೋರ್ಗರೆಯುವ ಸಮುದ್ರಗಳ ನಿಂತ ಭೂಮಿಯಲ್ಲಿ ಜನಾಂಗಗಳು ದಿಕ್ಕು ತೋಚದೆ ತತ್ತರಿಸುವುವು. ಗ್ರಹ ಶಕ್ತಿಗಳು ಕದಲುವುದರಿಂದ ದರೆಯಲ್ಲಿ ಏನೇನೋ ಸಂಭವಿಸುವುದು ಎಂಬ ಭಯಭೀತಿಯಿಂದ ಮಾನವರು ದಿಗ್ಭ್ರಮೆಗೊಳ್ಳುವರು. ಆಗ ನರಪುತ್ರನು ಮಹಾಶಕ್ತಿಯಿಂದಲೋ ಮಹಿಮಾ ಪ್ರಭಾವದಿಂದಲೋ ಮೇಘರೂಢನಾಗಿ ಬರುವನು, ಜನರು ಕಾಣುವರು. ಇದೆಲ್ಲ ಸಂಭವಿಸುವ ತೊಡಗುವಾಗ ನೀವು ನಿರೀಕ್ಷಿಸುತ್ತಾ ತಲೆ ಎತ್ತಿ ನಿಲ್ಲಿರಿ, ಏಕೆಂದರೆ ನಿಮ್ಮ ಉದ್ಧಾರ ಸಮೀಪಿಸಿತು. ಪ್ರಭುವಿನ ಶುಭ ಸಂದೇಶವಿದು. ಕ್ರೈಸ್ತರೇ, ನಿಮಗೆ ಸ್ತುತಿಯಾಗಲಿ. ಇವತ್ತಿನ ಶುಭ ಸಂದೇಶದಲ್ಲಿ ಅಂತ್ಯಕಾಲದಲ್ಲಿ ಏನೇನು ಸಂಭವಿಸುವುದು, ಪ್ರಕೃತಿಯಲ್ಲಿ, ಪಟ್ಟಣಗಳಲ್ಲಿ ಮತ್ತು ಮನುಷ್ಯರಲ್ಲಿ, ಇದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಘೋರ ಯುದ್ಧಗಳು, ರಕ್ತಪಾತ, ದಿಕ್ಕು ತೋಚದೆ ಓಡಾಡುವ ಜನರು, ಅನೇಕ ನೈಸರ್ಗಿಕ ಮುನ್ಸೂಚನೆಗಳು, ಸೂರ್ಯ ಚಂದ್ರ ನಕ್ಷತ್ರ ತಾರೆಗಳ ವಿಭಿನ್ನ ವರ್ತನೆ, ಗ್ರಹ ಶಕ್ತಿಗಳ ಕದಲುವಿಕೆ, ಇದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ವಿನಾಶ, ನಾಶ ಮತ್ತು ಸೃಷ್ಟಿ, ಇವು ಒಂದೇ ಮುಖದ ಎರಡು, ಒಂದೇ ನಾಣ್ಯದ ಎರಡು ಮುಖಗಳು, ಲಯ ಮತ್ತು ಸೃಷ್ಟಿ. ಲಯವಿಲ್ಲದೆ ಸೃಷ್ಟಿ ಇಲ್ಲ, ಸೃಷ್ಟಿ ಇಲ್ಲದೆ ಲಯ ಇಲ್ಲ. ಏನು ಸೃಷ್ಟಿಸಲ್ಪಟ್ಟಿದೆಯೋ ಅದು ವಿನಾಶವಾಗಬೇಕು. ಏನು ವಿನಾಶವಾಗುತ್ತದೋ ಅದು ಒಂದು ಹೊಸ ಸೃಷ್ಟಿಗೆ ನಾಂದಿಯಾಗಬೇಕು. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಓದುವ ಈ ಎಲ್ಲ ಕರಾಳ ದಿನಗಳ ಬಗ್ಗಿನ ವಿವರಣೆ ಇದೆಯಾಗಿದೆ. ಏನು ಸೃಷ್ಟಿಯಾಗುತ್ತದೋ ಒಂದು ದಿವಸ ವಿನಾಶ ಹೊಂದುತ್ತದೆ. ಕೇವಲ ಮನುಷ್ಯ ಮಾತ್ರ ಅಲ್ಲ, ಪ್ರತಿಯೊಂದು ಈ ಭೂಮಿಯಲ್ಲಿರುವ ಜೀವಿಗಳು, ಈ ಭೂಮಿಯಲ್ಲಿರುವ ಪ್ರತಿಯೊಂದು ಬೌದ್ಧಿಕ ವಸ್ತು ಕೂಡ ವಿನಾಶ ಒಂದು ರೀತಿಯ ಬದಲಾವಣೆ. ಆ ಬದಲಾವಣೆ ಆಗಲು
ಒಂದು ರೂಪ ವಿನಾಶ ಹೊಂದಿ ಇನ್ನೊಂದು ರೂಪದ ಪ್ರತಿರೂಪ ಅಲ್ಲಿ ಸೃಷ್ಟಿಯಾಗಬೇಕು. ಇವತ್ತಿನ ಶುಭ ಸಂದೇಶದ ಈ ಘಟನೆ ಮತ್ತು ವಿವರಣೆ ಒಂದು ರೀತಿಯಲ್ಲಿ ಒಂದು ವಿನಾಶಕ್ಕೆ ಆಹ್ವಾನ, ಇನ್ನೊಂದು ರೀತಿಯಲ್ಲಿ ಹೊಸ ರೂಪಕ್ಕೆ ಮತ್ತು ಹೊಸ ಸೃಷ್ಟಿಗೆ ಮುನ್ನುಡಿ. ಇತಿಹಾಸಗಾರರ ಪ್ರಕಾರ ಈ ಎಲ್ಲ ಪ್ರವಾದನೆಗಳು ಜೆರುಸಲೇಮ್ ಪಟ್ಟಣಕ್ಕೆ ಯೇಸು ಹೇಳಿದ್ದುಂಟು, ಮತ್ತು ಯೇಸು ಹೇಳಿದಂತೆ ಇತಿಹಾಸದಲ್ಲಿ ಕ್ರಿಸ್ತ ಶಕ 70ರಲ್ಲಿ ರೋಮನ್ನರು ಜೆರುಸಲೇಮಿನ ಮೇಲೆ ದಂಡೆತ್ತಿ ಬಂದರು. ಟೈಟಸ್ ಎಂಬ ಚಕ್ರಾಧಿಪತಿ ಇಡೀ ಜೆರುಸಲೇಮನನ್ನು ಧ್ವಂಸಗೊಳಿಸಿ ಅದರ ಜೆರುಸಲೇಮ ದೇವಾಲಯನೂ ಕೂಡ ಧ್ವಂಸಗೊಳಿಸಿದ. ಸಾಧಾರಣ 100,000 ಜನರನ್ನು ಆತ ಕೊಂದ ಅಥವಾ ಕೈದಿಗಳನ್ನಾಗಿ ಮಾಡಿದ ಎಂಬ ಉಲ್ಲೇಖ ಜೋಸೆಫಸ್ ಫ್ಲಾವಿಯಸ್ ಎಂಬ ಇತಿಹಾಸಕಾರ ಬರೆಯುತ್ತಾನೆ. ಇದು ಇತಿಹಾಸ. ಆದರೆ ಆಧ್ಯಾತ್ಮಿಕವಾಗಿ ನಾವು ನೋಡುವುದಾದರೆ ನಾನು ಈಗಾಗಲೇ ಹೇಳಿದಂತೆ ಲಯ ಮತ್ತು ಸೃಷ್ಟಿ, ಸೃಷ್ಟಿಯ ಮೂಲ ಮತ್ತು ಸೃಷ್ಟಿಕರ್ತನ ಯೋಜನೆಯೂ ಕೂಡ. ಈ ಒಂದು ವಿನಾಶದ ದೃಷ್ಟಾಂತ ನಮ್ಮ ವಿನಾಶದ ದೃಷ್ಟಾಂತವೂ ಆಗಿರಬಹುದು. ಅದು ಇಷ್ಟೊಂದು ಕರಾಳವಾಗಿರುತ್ತದೋ ಇಲ್ಲವೋ ಅದು ನಮಗೆ ಗೊತ್ತಿಲ್ಲ. ಪ್ರತಿಯೊಬ್ಬರೂ ನಮ್ಮ ವಿನಾಶವನ್ನು ನಾವು ಕಾಣುತ್ತೇವೆ. ಆ ವಿನಾಶ ಬಹಳ ಯಾತನೆ ಇಲ್ಲದೆ ಬರಬಹುದು ಅಥವಾ ಯಾತನೆಯಿಂದ ಕೂಡಿರಬಹುದು. ವಿನಾಶ ವಿನಾಶವೇ. ಆದರೆ ಅದು ವಿನಾಶ ಕೇವಲ ಬೌದ್ಧಿಕ ಶಾರೀರಿಕ ಶಕ್ತಿಗಳದ್ದು ಮಾತ್ರ. ಆದರೆ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಕುಂದುವುದಿಲ್ಲ. ನಾವು ಆಧ್ಯಾತ್ಮಿಕ ಶಕ್ತಿಯಲ್ಲಿ ನಂಬಿಕೆ ಇಟ್ಟವರದ್ದಲ್ಲಿ ಆ ಶಕ್ತಿ ನಾಶವಾಗುವುದಿಲ್ಲ. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಹೇಳಲಾಗುತ್ತದೆ, ಎಲ್ಲ ಸಂಭವಿಸಿದ ನಂತರ ಏನಾಗುತ್ತದೆ? ಮೇಘರೂಢರಾಗಿ ನರಪುತ್ರನ ಬರುವುದನ್ನು ನೀವು ನೋಡುತ್ತೀರಿ. ಮತ್ತು ನಿರೀಕ್ಷಿಸುತ್ತಾ ಇರುವವರು ತಲೆ ಎತ್ತಿ ನಿಲ್ಲಲಿ, ಏಕೆಂದರೆ ನಿಮ್ಮ ಉದ್ಧಾರ ಸಮೀಪಿಸಿದೆ. ಎಲ್ಲವೂ ಆದ ನಂತರ, ಎಲ್ಲವೂ ನಾಶವಾದ ನಂತರ ಮೇಘರೂಢರಾಗಿ ನರಪುತ್ರನು ಬರುವನು. ನಿರೀಕ್ಷಿಸುವವರು ಆಗ ತಲೆ ಎತ್ತಿ ನಿಲ್ಲುವರು. ಯಾರು ವಿಶ್ವಾಸಿಸುತ್ತಾರೆ ಅವರು, ಯಾಕೆಂದರೆ ಅವರ ಉದ್ಧಾರ ಸಮೀಪಿಸಿದೆ. ನಮ್ಮ ಕೊನೆಯು, ನಮ್ಮ ನಾಶವು ಕಠಿಣವಾಗಿರಬಹುದು, ಯಾತನೆಯಿಂದ ಕೂಡಿರಬಹುದು, ಅನೇಕ ಪಂತಹವನಗಳನ್ನು ಎದುರಿಸುವಂಥ ಪರಿಸ್ಥಿತಿ ನಮಗೆ ಬರಬಹುದು. ಆದರೆ ನಾವು ನಿರೀಕ್ಷಿಸುವವರಾಗಿದ್ದಲ್ಲಿ ಯೇಸುವಿನಲ್ಲಿ, ವಿಶ್ವಾಸಿಸುವವರಾಗಿದ್ದಲ್ಲಿ ಯೇಸುವಿನಲ್ಲಿ, ಎಷ್ಟೇ ಕಠಿಣವಾದದ್ದು ಕೂಡ ಒಂದು ಸಂತೋಷವಾಗಿ, ನಿತ್ಯ ಜೀವವಾಗಿ, ಆಧ್ಯಾತ್ಮಿಕ ವರದಾನವಾಗಿ ಪರಿವರ್ತನೆಯಾಗುವುದು, ಸೃಷ್ಟಿಯಾಗುವುದು. ಲಯದಿಂದ ಸೃಷ್ಟಿ, ಕೊನೆಯಿಂದ ಆರಂಭ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ 1ನೇ ಸ್ವಾಮಿ ವಿಜಯ ಡಿಕಾಷ್ಟ. ತಮಗೆಲ್ಲರಿಗೂ ದೇವರು ಸದಾ ಹರಸಲಿ. ಧನ್ಯವಾದಗಳು.
ಪುನಃ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ.